ಪೊಲಿಟಿಷಿಯನ್ ಹತ್ರ ಮಾತಾಡ್ತಾ ಇದ್ದೆ. ಯಾವುದೇ ಒಂದು ಚುನಾವಣೆಯನ್ನ ಬದಲಾಯಿಸಬಹುದು, ಇಂಥ ವಿಚಾರಗಳ ಅಂತ ವಿಚಾರಗಳ ಅಂತ ಕೇಳ್ತಾ ಇದ್ದೆ. ಆಗ ಅವ್ರು ಹೇಳ್ತಾ ಇದ್ರು, ಯಾವುದು ಬದಲಾಯಿಸಲ್ಲ ಸರ್, ಹಿಂದಿನ ಎಷ್ಟು ದುಡ್ಡು ಕೊಟ್ವಿ, ಎಷ್ಟು ಎಣ್ಣೆ ಬಾಟಲ್ ಕೊಟ್ವಿ, ಎಷ್ಟು ಜನರ ಮೈಂಡ್ ಅನ್ನು ಕಂಪ್ಲೀಟ್ಲಿ ಚೇಂಜ್ ಮಾಡ್ಬಿಡುತ್ತೆ ಅಂತ. ಅಂದ್ರೆ ಜನರೇ ಒಂದು ರೀತಿಯಲ್ಲಿ ಭ್ರಷ್ಟ ಆಗ್ಬಿಟ್ಟಿಲ್ಲ. ಜೈಲಿಗೆ ಹೋಗಿ ಜಾಮೀನ್ ತಗೊಂಡು ಬರುವಂತ ವ್ಯಕ್ತಿಗಳನ್ನ ಸ್ವಾಗತ ಮಾಡಕ್ಕೆ ಏರ್ಪೋರ್ಟ್ಗೆ ಜನರು ಹೋಗ್ತಾರೆ, ಹತ್ತಾರು ಲಾರಿಯಲ್ಲಿ ಹೋಗ್ತಾರೆ, ಹಾರ ಹಾಕ್ತಾರೆ, ಗುಂಡಿನ ಹಾರ ಅಲ್ಲ ಸೇಬಿನ ಹಾರ ಹಾಕ್ತಾರೆ. ಯಾರ ಮೇಲೆ ಆರೋಪ ಇದೆಯೋ ಅವರ ವಿರುದ್ಧ ವಿಚಾರಣೆ ಆಗ್ಲೇಬೇಕು. ಅವನು ನಿರಪರಾಧಿಯೋ ಅಪರಾಧಿಯೋ ಅಂತ ಹೇಳುವ ಅಧಿಕಾರ ನ್ಯಾಯಾಂಗಕ್ಕೆ ಮಾತ್ರ ಇದೆ, ಹೊರತು ಮಿಕ್ಕಿದವರಿಗೆ ಇಲ್ಲ. ಆದ್ರಿಂದ ನಾನು ವಿರೋಧ ಪಕ್ಷದವನು, ಅದಕ್ಕೆ ನನ್ನ ಮೇಲೆ ಸುಳ್ಳು ಆರೋಪ ಮಾಡಿದ್ದಾರೆ ಅಂತ ನ್ಯಾಯಾಧೀಶರೇ ಹೇಳಿ. ಇತ್ತೀಚೆಗೆ ನಾನು ಪೇಪರಲ್ಲಿ ಓದಿದೆ, ರೌಡಿಗಳು ಕೂಡ ರಾಜಕೀಯ ಪಕ್ಷಕ್ಕೆ ಸೇರ್ತಾ ಇದ್ದಾರೆ, ಚುನಾವಣೆಗೆ ನಿಲ್ತಾ ಇದ್ದಾರೆ. ಏನ್ ಸಂದೇಶ ಕಳಿಸ್ತೇವೆ? ಚುನಾವಣೆ ಅಂದ್ರೆ ಬಹಳ ದೊಡ್ಡ ವಿಚಾರ, ಅಲ್ಲಿ ಗೆದ್ರೆ ಮತ್ತೆ ಒಲಿಂಪಿಕ್ಸ್ ಮಟ್ಟ ಗೆದ್ದಂಗೆ. ನೋಡಿ, ನಾನು 2011 ಒಂದು ಗಣಿ ಬರೆದಿದ್ದೆ, ಅದರಲ್ಲಿ 3 ಮುಖ್ಯಮಂತ್ರಿಗಳ ಹೆಸರು, ಕಾಂಗ್ರೆಸ್ನವರು, JDSನವರು, BJPಯವರು, 8 ಮಂತ್ರಿಗಳ ಹೆಸರು, ಸುಮಾರು 150 ಅಧಿಕಾರಿಗಳ ಹೆಸರು, ಬೇರೆ ಕಂಪನಿಗಳ ಹೆಸರಿಲ್ಲ. ಯಾರಿಗೆ ಉತ್ತರ ನೀಡಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಇದು ಸಕ್ರಮವಾಗಿ ಮಾಡಿದಂತ ಆಸ್ತಿ ಆದ್ರೆ ಅದಕ್ಕೆ ಅವ್ರು ಟ್ಯಾಕ್ಸ್ ಕಟ್ಟಿದ್ದಕ್ಕೆ ಕುಟ್ಟಬೇಕು, ಅದು ಕಟ್ಟಲ್ಲ. ಕಟ್ಟಿದ್ರೆ ಇನ್ನೊಂದನ್ನು ಇನ್ನೊಬ್ರು ತೋರಿಸ್ತಾರೆ, ನನ್ನ ಹೆಂಡತಿ ಆ ಬಿಸ್ನೆಸ್ ಅಲ್ಲಿದ್ದಾನೆ, ನನ್ನ ಮಗ ಈ ಬಿಸ್ನೆಸ್ ಅಲ್ಲಿದ್ದಾನೆ, ಅದ್ರಿಂದ ಅದ್ರಿಂದ ಬಂದು ತೋರಿಸ್ತಾರೆ. ಇದೆಲ್ಲ ಸುಳ್ಳು ಅಂತ ಪುರಾವೆ ಮಾಡಕ್ಕೆ ಬೇಕಾದಷ್ಟು ದಾರಿ ಇದೆ. ಆದ್ರೆ ವಿಚಾರಣೆ ಮಾಡುವವರು ಕೂಡ ಅದರಲ್ಲಿ ಶೇರ್ ತಗೊಳ್ತಾರಲ್ಲ. 50ನೇ ದಶಕದಲ್ಲಿ ಜೀಪ್ ಹಗರಣ ಅಂತ ಒಂದು ಬೈಲಿಂಗ್ ಬಂತು. ಹೊರ ದೇಶದಿಂದ ನಮ್ಮ ಯೋಧರಿಗೆ ಜೀಪ್ ಖರೀದಿ ಮಾಡುವ ಕಾಂಟ್ರಾಕ್ಟ್ ಅಲ್ಲಿ ದೇಶಕ್ಕಾದ ನಷ್ಟ 52 ಲಕ್ಷ. ಕೆಲವೇ ಕೆಲವರು ಅಧಿಕಾರದಲ್ಲಿ ತೆಗೆದುಕೊಳ್ಳಲು 60ನೇ ದಶಕಕ್ಕೆ ಬಂದಾಗ ಗೋಫರ್ಸ್ ಅನ್ನುವ ಹಗರಣ ನಮ್ಮ ಯೋಧರಿಗೆ ಪರದೇಶದಿಂದ ಆಯುಧವನ್ನು ಖರೀದಿ, ಅದರಲ್ಲಿ 64 ಕೋಟಿ ಒಂದು ಹಗರಣದಲ್ಲಿ, ಒಂದು ವರ್ಷದಲ್ಲಿ 10 ವರ್ಷದಲ್ಲಿ ಎಷ್ಟಾಗ್ತದೆ ಲೆಕ್ಕ? 70ನೇ ದಶಕಕ್ಕೆ ಬಂದಾಗ ಕಾಮನ್ವೆಲ್ತ್ ಗೇಮ್ಸ್, ಅದರಲ್ಲಿ ದೇಶಕ್ಕೆ ಆದ ನಷ್ಟ 70,000 ಕೋಟಿ ರೂಪಾಯಿ. ಸಂಖ್ಯೆ ನಂಬಲ್ಲ. ವಿಚಾರಣೆ ನಂತರ ಕೇಂದ್ರ ಸರ್ಕಾರಕ್ಕೆ ವರದಿ ಮೂಲಕ ಕೊಟ್ಟಂತ ಸಂವಿಧಾನದ ಉಪಾಧಿಕಾರಿ CAG ಕಂಟ್ರೋಲರ್ ಅಂಡ್ ಆಡಿಟರ್ ಜನರಲ್, ಅವ್ರ ಸರ್ಕಾರಕ್ಕೆ ಹೇಳ್ತಾರೆ ಕಾಮನ್ವೆಲ್ತ್ ಗೇಮ್ಸ್ ಅಲ್ಲಿ 70,000 ಕೋಟಿ ರೂಪಾಯಿ. 80-90ನೇ ದಶಕಕ್ಕೆ ಬಂದಾಗ ಕೂಚಿ ಹಗರಣ, ಅದರಲ್ಲಿ ದೇಶಕ್ಕಾದ ನಷ್ಟ 1,76,000. ತದನಂತರ ಕಲ್ಲಿದ್ದಲ್ಲ ಗಣ ಕೋಟಿಗೆ 1,80,000.